ದೇವರಾದಂತಹ ವೆಂಕಟೇಶ್ವರ ಸ್ವಾಮೀಜಿ ಓದುತ್ತಾ ಪರಮ ಪೂಜ್ಯ ನಂಜವೃತ ಸ್ವಾಮೀಜಿಗಳ ಪಾದಗಳಿಗೆ ಹೊಂದುತ್ತಾ ಈ ಒಂದು ಸಂದರ್ಭದಲ್ಲಿ ನಮ್ಮ ಏನು ದೊಡ್ಡ ಊರಿಕುಂಟೆ ಒಂಬತ್ತು ಮನೆ ಗೌಡರ ಅಣ್ಣ ತಮ್ಮಂದಿರ ಒಂದು ಮಹಾಯುಗಿತ ಈ ಒಂದು ಕ್ಷೇತ್ರದ ಚಿಕ್ಕ ತೇರು ಮೊದಲಿದ್ದರೂ ನಮ್ಮ ವಂಶದಿಂದ ಬಂದಿದ್ದರಿಂದ ಅದು ಶಿಥಿಲವಾಗಿತ್ತು. ಈ ಒಂದು 20 ವರ್ಷಗಳ ಹಿಂದೆ ನಮ್ಮ ಅಣ್ಣನವರು ಇದೇ ಎಲ್ಲರ ಸಹಕಾರದಿಂದ ತೇರನ್ನು ನಿರ್ಮಿಸಿದ್ರು. ಆದ್ರೂ ಅದು ಶಿಥಿಲಗೊಂಡಿದ್ರೆ ಇನ್ನೊಂದು ತೇರು ನಿರ್ಮಿಸುವ ಒಂದು ಕಾರ್ಯಕ್ರಮ ಬರುತ್ತಂತು ಅದನ್ನ ದೇವರ ಒಂದು ಪ್ರೇರಣೆಯಿಂದ ಗುರು ಹಿರಿಯರ ಪ್ರೇರಣೆಯಿಂದ ಈಗ ತಮ್ಮ ಏನು ಒಂಬತ್ತು ಮನೆ ಗೌಡರು ಅಣತಂಬಿದ ಎಲ್ಲರೂ ಸರ್ಕಾರದಿಂದ ನಾವು ಒಬ್ಬರದಂತಲ್ಲ ಎಲ್ಲರೂ ಸರ್ಕಾರದಿಂದ ಸ್ವಾಮಿ ಎಲ್ಲರೂ ಅವರು ಸಹಕಾರ ಕೊಟ್ಟಿರೋದ್ರಿಂದ ದೇವರ ಆಶೀರ್ವಾದದಿಂದ ತಮ್ಮ ಹಿರಿಯರ ಆಶೀರ್ವಾದದಿಂದ ಈ ಒಂದು ರಥವನ್ನು ನಿರ್ಮಾಣಗೊಂಡಿದ್ದಾರೆ. ಈ ನಿರ್ಮಾಣಗೊಂಡಂತ ನಾವು ತೇರು ಒಂದು ನೋಡಲಿಕ್ಕೆ ತಮಿಳುನಾಡು ಎಲ್ಲಾ ಕಡೆ ಸುತ್ತಿ ನಾನು ನಮ್ಮ ಅಣ್ಣ ಸುತ್ತಿಕೊಂಡು ಬಂದು ಕೊನೆಗೆ ನಮ್ಮ ಈ ಗುಂಟೂರು ದೇವಸ್ಥಾನದಲ್ಲಿ ಒಂದು ತೇರು ಮಾಡಿದ್ರು. ನಮ್ಮ ಅಣ್ಣವರು ಅದನ್ನು ನೋಡಿ ಆ ಶಿಲ್ಪಗಳನ್ನ ಹುಡುಕಿ ಅವರು ಕರೆದು ಇದೇ ದೇವಸ್ಥಾನದಲ್ಲಿ ಕೂತು ನಾವು ಮಾತಾಡಿ ಅವ್ರಿಗೆ ಈ ಒಂದು ಕಾರ್ಯವನ್ನು ಅವ್ರಿಗೆ ಒಚ್ಚಿಕೊಟ್ಟು ಅವರು ಸಹ ಬಹಳ ಚೆನ್ನಾಗಿ ಬಹಳ ಶಿಲ್ಪಕಲೆಗೆ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಪ್ರತಿಯೊಬ್ಬರು ಇಲ್ಲಿ ನಾವು ಮೂರಿನಿಂದ ಇಲ್ಲಿದ್ದೀವಿ ಪ್ರತಿ ಬಂದವರೆಲ್ಲರೂ ಸ್ವಾಮಿ ಬಹಳ ಚೆನ್ನಾಗಿದೆ ಅಂತ ಪ್ರಶಸ್ತಿ ಕೊಟ್ಟಿದ್ದಾರೆ. ಆ ಒಂದು ಪ್ರಶಸ್ತಿ ಆ ನಮ್ಮ ಶಿಲ್ಪಿಗಳಿಗೆ ಸೇರ್ಬೇಕಾದ್ರು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಸ್ವಾಮೀಜಿಗಳಲ್ಲಿ ನಾವು ಹೋಗಿ ಈ ಒಂದು ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಬೇಡ್ಕೊಂಡು ಹಾಗೆ ಸ್ವಾಮಿಗಳು ಅವ್ರಿಗೆ ಎಲ್ಲಾ ಕೆಲಸಗಳು ಒತ್ತಡಿದ್ರು ಸಹ ಬರಲೇಬೇಕು ಅನ್ನೋ ಒಂದು ಇದು ಮಾಡಿ ಅವರು ಬೆಳಿಗ್ಗೆ ಬಂದು ಆಶೀರ್ವಾದ ಮಾಡಿದ್ದಾರೆ ಸ್ವಾಮಿ. ಅದಕ್ಕಾಗಿ ತಮ್ಮಲ್ಲಿ ನಮ್ಮ ಮನೆ ಕುಟುಂಬದವರಿಂದ ಮತ್ತೆ ಎಲ್ಲ ಈ ಒಂದು ಹೇಮಾವತಿ ಏನು ಜನತೆಗಳು ಅವರೆಲ್ಲ ನಾವು